ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಬಂದುಬಿಟ್ಟು ಶನಿವಾರ. ಸೊ ಶನಿವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ 5 ಗಂಟೆಗೆ ಜೀವನ್ ಆಫೀಸ್ಗೆ ಹೋಗ್ತಾಯಿದ್ರು. ಸೊ ಆವಾಗ ನಾನು ಡೋರ್ ಲಾಕ್ ಮಾಡ್ಕೊಳ್ಳೋಕ್ಕೆ ಅಂತ ಎದ್ದು ಬಂದೆ. ಸೊ ನಾನು ಯೂಶ್ವಲಾಗಿ ಎದ್ದೋಳೋದಿಲ್ಲ, ಜೀವನೇ ಕೀಯಲ್ಲಿ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇವತ್ತು ಬಂದುಬಿಟ್ಟು ಸ್ವಲ್ಪ ಎಚ್ಚರ ಆಯಿತು ಅಂತ ಹೇಳಿಬಿಟ್ಟು ಸರಿ ಕಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ಬಂದೆ. ಹಾಗೇ ಜೀವನ್ ಫಸ್ಟಿಗೆ ಗಾಡಿನ ಹೊರಗಡೆ ನಿಲ್ಲಿಸ್ಬಿಟ್ಟು ಅದಾದಮೇಲೆ ಹೊರಡ್ತಾರೆ. ಸೊ ನಾನು ಯಾವತ್ತು ಎದ್ದು ಕೀ ಲಾಕ್ ಮಾಡ್ಕೊಳ್ತೀನಿ ಅಂತೆಲ್ಲ ಇಲ್ಲ. ಯಾವತ್ತಾದರೂ ಎಚ್ಚರಿಕೆ ಆದರೆ ಬಂದುಬಿಟ್ಟು ಕೀ ಲಾಕ್ ಮಾಡ್ಕೊಳ್ತೀನಿ ಅಷ್ಟೇ, ಇಲ್ಲ ಅಂದರೆ ಜೀವನೇ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇವಾಗ ಅವರು ಕೂಡ ಹೊರಟರು, ಮತ್ತು ನಾನು ಕೂಡ ಮನೆಗೆ ವಾಪಸ್ ಬಂದು ಮಲ್ಕೊಳ್ತೀನಿ ಸ್ವಲ್ಪ ಹೊತ್ತು. ಅಂದರೆ ಇಷ್ಟು ಬೆಳಗ್ಗೆ ಎದ್ದು ಏನು ಮಾಡೋದು ಅಲ್ವಾ, ನಮ್ಮನೇಲಿ ಏನು ಅಷ್ಟೊಂದು ಕೆಲಸ ಇರೋದಿಲ್ಲ. ಸೊ ಹಾಗಾಗಿ ಹೋಗಿ ಮಲ್ಕೊಳ್ತೀನಿ. ಮತ್ತು ಇಲ್ಲಿ ನೋಡ್ಬೋದು ಒಬ್ಬರು ಕೂಡ ಓಡಾಡ್ತಾ ಇರೋದಿಲ್ಲ, ಎಲ್ಲರೂ ಕೂಡ ವಾಕ್ ಹೋಗೋರು. ಒಂದು 5:30 ಹಾಗೆ ವಾಕ್ ಹೋಗ್ತಾರೆ, 5 ಗಂಟೆಗೆಲ್ಲ ಯಾರೂ ಹೋಗೋದೇ ಇಲ್ಲ ಇಲ್ಲಿ. ಸೊ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗನ್ನ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ದೆನ್ ಅದಾದಮೇಲೆ ಮಲಗಿಸಿದ್ದೀನಿ ಇವಾಗ. ಸೊ ಇವಾಗ ನಾನು ಅವನನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಪೂಜೆ ಮಾಡೋ ಟೈಮಲ್ಲಿ ಎಲ್ಲ, ಬಿಕಾಸ್ ಅವನು ಕೂಡ ಕಲ್ತ್ಕೊಬೇಕು ಅಲ್ವಾ. ನಮಸ್ಕಾರ ಮಾಡು, ಮಂಗಳಾರತಿ ತಗೋ ಅಂತೆಲ್ಲ ಅಂದರೆ ತೊಗೊಳ್ತಾನೆ, ಬಟ್ ಕೆಲವೊಂದು ಶ್ಲೋಕಗಳೆಲ್ಲ ಕಲ್ತ್ಕೊಳ್ಳಿ ನಾವು ಹೇಳೋವಾಗ ಅವ್ರ ಮಕ್ಕಳು ಕೇಳಿಸ್ಕೊಂಡು ಕಲ್ತ್ಕೊತಾರೆ ಅಂತ ಹೇಳಿಬಿಟ್ಟು ಇವಾಗ ಅವನು ಕೂಡ ಪೂಜೆ ಮಾಡೋ ಟೈಮಲ್ಲಿ ಕೂರಿಸ್ಕೊಂಡು ಮಂತ್ರ ಹೇಳ್ಕೊಂಡು ಅಂದರೆ ಶ್ಲೋಕಗಳನ್ನ ಹೇಳ್ಕೊಂಡು ಪೂಜೆ ಮಾಡಿಸ್ತೀನಿ. ಸೊ ಪೂಜೆ ಕೂಡ ಮಾಡ್ದ ದೆನ್ ಅದಾದಮೇಲೆ ಮಲ್ಕೊಂಡಿದ್ದಾನೆ. ಸೊ ಇವಾಗ ಮಧ್ಯಾಹ್ನ ಕಡೆಗೆ ಬಂದುಬಿಟ್ಟು ಇವತ್ತು ಏನೂ ಮಾಡೋಕ್ಕಿಲ್ಲ. ಯಾಕೆ ಅಂತ ಅಂದರೆ ನೆನ್ನೆ ನೈಟ್ ಬಂದುಬಿಟ್ಟು ಸಾಂಬಾರು ಸ್ವಲ್ಪ ಹೆಚ್ಚಿಗೆನೆ ಮಾಡಿದ್ದೆ, ಸೊ ಅದು ಸ್ವಲ್ಪ ಉಳಿದಿದೆ. ಸೊ ಹಾಗಾಗಿ ಇವತ್ತು ಆಗುತ್ತೆ, ನೈಟ್ ಕೂಡ ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಅಡುಗೆ ಕೆಲಸ ಏನೂ ಇಲ್ಲ, ಮತ್ತು ನನ್ನ ಮಗ ಅವನಿದ್ರೆ ದೋಸೆ ಹಾಕ್ಕೊಡೋದು ಅಷ್ಟೇ. ದೆನ್ ಅದಾದಮೇಲೆ ಬನ್ನಿ, ಇವತ್ತು ವ್ಲಾಗ್ ಯಾವ ರೀತಿ ಹೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡ್ಬೋದು, ಎಲ್ಲದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ, ಏನು ಕೆಲಸ ಇದೆ ಅಂತ ನೋಡೋಣ. ನನ್ನ ಮಗ ಮಲ್ಕೊಂಡಿದ್ದಾನೆ, ಅವ್ನು ಮಲ್ಕೊಂಡಿದ್ದೋಳು ಅಷ್ಟೊತ್ತಿಗೆ ಏನಾಗುತ್ತೆ ಆ ಕೆಲಸ ಅಷ್ಟು ಮಾಡ್ಕೊಂಬಿಡ್ಬೇಕು. ಮನೆ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೆ. ಸೊ ಬಟ್ಟೆನ ವಾಶ್ಗೆ ಹಾಕಿದ್ದೆ, ಸೋಫಾ ಕವರ್ಸ್ ಎಲ್ಲ ವಾಶ್ಗೆ ಹಾಕಿದ್ದೆ, ಅದನ್ನೆಲ್ಲ ಒಣಗಾಕ್ಬೇಕು. ಇವಾಗ ಹಾಕಿರೋ ಬಟ್ಟೆನ ತೆಗ್ದಾಕ್ಬಿಟ್ಟು ಸೋಫಾ ಕವರ್ಸ್ನೆಲ್ಲ ಒಣಗಾಕ್ತೀನಿ.
ಇಲ್ಲಿ ನಮ್ಮ ಮನೆ ಹತ್ರ ಬೋರ್ ಹೊಡಿತಾ ಇದ್ರು. ಸೊ ಅವಾಗ ನೀರು ಬಂತಲ್ಲ, ಆವಾಗ ನನಗೆ ಎಷ್ಟೊಂದು ಖುಷಿ ಆಗ್ತಾ ಇತ್ತು. ಸೊ ಅವು ಮನೆ ಕಟ್ಸೋರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಬೋರಲ್ಲಿ ಹೊಡಿತಾ ಇರುವಾಗ ನೀರು ಬಂದ್ರಂತೂ ಆಗೋ ಖುಷಿನೇ ಬೇರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಲೇ ತೊಗೊಂಡೆ. ಸೊ ಬಟ್ಟೆಗಳಿದ್ದಾವೆ, ಮಡಚಬೇಕು, ಆಮೇಲೆ ಮರ್ಚೋಣ. ಇವಾಗ ಬಂದುಬಿಟ್ಟು ಈ ನಡುವೆ ಏನು ಗೊತ್ತಾ, ತುಂಬಾ ಸುಸ್ತಾಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ಸುಸ್ತು. ಏನೋ ಕೆಲಸ ಮಾಡೋಕ್ಕೆ ಹೋದ್ರೂ ತುಂಬಾ ಸುಸ್ತು ಅಂತ ಫೀಲ್ ಆಗ್ತಾ ಇರುತ್ತೆ. ನೋಡಿಸ್ಬೇಕು ಒಂದ್ಸರಿ, ಥೈರಾಯ್ಡ್ ಚೆಕ್ ಮಾಡಿಸ್ಬೇಕು. ನನ್ನ ಪ್ರಕಾರ ನನಗೆ ಹಾಗೆ ಅನಿಸ್ತಾ ಇದೆ, ಮೋಸ್ಟ್ಲಿ ಇರ್ಬೋದೇನೋ ಥೈರಾಯ್ಡು. ಚೆಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನೋಡಬೇಕು. ಯಾವಾಗ ಚೆಕ್ ಮಾಡಿಸ್ತೀನಿ ಅಂತ ಕೂಡ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ದಿನ ಇವನ್ ಒಂದು ನೋಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಮೊನ್ನೆ ಬೇರೆ ತುಳಸಿ ಪೋಟ್ ಹೊಡೆದೋಯ್ತು ಮಂಗಳವಾರ, ಅದು ಬೇರೆ ತೊಗೊಂಬರ್ಬೇಕು, ಇನ್ನೂ ತೊಗೊಂಡು ಬಂದಿಲ್ಲ. ಹಾಗೇ ಇದೆ, ತೊಗೊಂಡು ಬಂದುಬಿಟ್ಟು ಗಿಡ ನೆಡಬೇಕು. ಗಿಡ ಬಂದುಬಿಟ್ಟು ಬೇರೆ ಪಾಟಲ್ಲಿ ಹಾಕಿದ್ದೀನಿ, ಸೊ ದಟ್ ಅದು ಅಲ್ಲೇ ಆರಾಮಾಗಿದೆ. ಸೊ ಬೇಗ ಹೋಗಿ ಇವತ್ತು ಏನಾದರೂ ಆಗಲಿ ತೊಗೊಂಬರ್ಬೇಕು. ನಿನ್ನೆ ಸ್ವಲ್ಪ ಜಿಡಿ ಬರ್ತಾಯಿತ್ತು ಅಂತ ಹೇಳಿ ಹೋಗಲಿಲ್ಲ, ಮತ್ತು ಜೀವನ್ ಸರಿ ಬಿಡು ನಾಳೆ ಹೋಗೋಣ ಅಂತ ಅಂದ್ಬಿಟ್ರು. ಸೊ ಇವತ್ತು ಹೋಗಿ ಆ ಟೆನಿಕಾಸ್ ತೊಗೊಂಬರ್ಬೇಕು. ತೊಗೊಂಡು ಬಂದು ಫಸ್ಟು ಗಿಡ ನೆಡಬೇಕು, ಮತ್ತು ಬಾಗಿಲು ಹಾಕೋಣ. ನಾನು ಆದಷ್ಟು ಬಾಗಿಲು ತೆಗಿಯಲ್ಲ, ಯಾವಾಗಲೂ ಕ್ಲೋಸ್ ಮಾಡೇ ಇರ್ತೀನಿ. ಯಾವತ್ತಾದರೂ ರೇರ್ ಜೀವನ್ ಇದ್ದರು ಅಂತಂದರೆ ಬಾಗಿಲು ತೆಗಿತೀನಿ, ಇಲ್ಲಾಂತಂದರೆ ಎನಿ ಟೈಮ್ ಕ್ಲೋಸ್ ಆಗೇ ಇರುತ್ತೆ. ಇಲ್ಲ ಅಂತಂದರೆ ನಾನು ಹಾಲಲ್ಲಿದ್ದೀನಿ ಅಂತಂದರೆ ಓಪನ್ ಆಗಿರುತ್ತೆ ಅಷ್ಟೇ. ಏನಂತ ಅಂದರೆ, ಯಾಕೆ ಅಕ್ಕ ನಿಮ್ಮ ಅತ್ತೆ ಬಂದಿರಲಿಲ್ಲ ನನ್ನ ನಿಮ್ಮ ಮಗನ ಬರ್ತಡೇಗೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಬಟ್ ನಾನು ಅದೇ ಅನ್ಕೊತಾ ಇದ್ದೆ. ಅಂದರೆ ಅದನ್ನು ಕೂಡ ಅಬ್ಸರ್ವ್ ಮಾಡಿದಾರಲ್ಲ ಅಂತ ಅಂದ್ಕೊಂಡು. ಏನಕ್ಕೆ ಬಂದಿಲ್ಲ ಅಂತ ಅಂದರೆ, ನಾನು ಕರೆದಿದ್ದೆ, ಜೀವನ್ ಕೂಡ ಕರೆದಿದ್ರು, ಬಟ್ ನನ್ನ ಮೈದನಂಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಅವರು ಬರೋದಕ್ಕಾಗಲಿಲ್ಲ. ಮತ್ತು ಇಲ್ಲಿಂದ ನಮ್ಮ ಮನೆಯಿಂದ ಅವ್ರ ಮನೆಗೆ ತುಂಬ ದೂರ, ನಾವು ಬರ್ತಾರೆ ಅಂತಲೇ ಅಂದ್ಕೊಂಡಿದ್ವಿ, ಲಾಸ್ಟ್ ಮೂಮೆಂಟಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಆ ಥರ ಹೋಗಿ ಕರ್ಕೊಂಬರೋದಷ್ಟು ಹತ್ರ ಇಲ್ಲ, ಸೊ ಹಾಗಾಗಿ ಕರ್ಕೊಂಬರೋಕ್ಕಾಗಲಿಲ್ಲ, ಮತ್ತು ಅವರು ಕೂಡ ಬಂದಿಲ್ಲ. ಸೊ ಇದೇ ಕಾರಣ, ಅವರು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಇವಾಗ ಬಂದುಬಿಟ್ಟು ಆಗಲೇ ಟೈಮ್ 1 ಗಂಟೆ ಆಗಿದೆ, ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಇವತ್ತು ವಿಡಿಯೋ ಹಾಕಿಲ್ಲ ನಾನು, ಸೊ ನೋಡೋಣ. ವಿಡಿಯೋ ಇದೆ, ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಆದರೆ ಇವಾಗ ನೋಡ್ತೀನಿ, ಎಡಿಟ್ ಮಾಡ್ತೀನಿ ಕೂತ್ಕೊಂಡು. ಎಡಿಟ್ ಮಾಡಿಬಿಟ್ಟು ಸಂಜೆ ಅಷ್ಟೊತ್ತಿಗಾದರೆ ಅಪ್ಲೋಡ್ ಮಾಡಬೇಕು, ನೋಡೋಣ. ಇವಾಗ ಎಡಿಟ್ ಮಾಡೋಣ. ಸೊ ಇವಾಗ ಅರ್ಧ ಎಡಿಟಿಂಗ್ ಮುಗಿಸಿದಾಯಿತು, ಮತ್ತು ಬೆಳಗ್ಗೆ ದೋಸೆ ಮಾಡಿದ್ದೆ ತಿಂಡಿಗೆ, ಅದನ್ನು ನಾನು ಇಲ್ಲೇ ಇಟ್ಬಿಟ್ಟಿದ್ದೆ. ಏನಾಗುತ್ತೆ ಅಂತಂದರೆ ಹುಳಿ ಬಂದುಬಿಡುತ್ತೆ ನಾವು ಇನ್ ಕೇಸ್ ಫ್ರಿಡ್ಜಲ್ಲಿ ಎತ್ತಿಟ್ಟಿಲ್ಲ ಅಂತ ಅಂದರೆ. ನನ್ನ ಮಗ ಇನ್ನೂ ಎದ್ದೊಳೋದು ಲೇಟು, ಮತ್ತು ಇವಾಗ ಮಧ್ಯಾಹ್ನ ಅವನು ಎದ್ದ ಮೇಲೆ ಅಲ್ವಾ ಹಾಕ್ಕೊಡೋದು ಅಂತ ಅಂದ್ಬಿಟ್ಟು ನೆನಪಾಯಿತು. ಸರಿ, ಇವಾಗ ದೋಸೆ ಹಿಟ್ಟನ್ನ ಎತ್ತಿಕ್ಕೆ ಬಿಡೋಣ ಅಂತ ಅಂದ್ಕೊಂಡು ಫ್ರಿಡ್ಜಿಗೆ ಇಡ್ತಾ ಇದ್ದೀನಿ. ನಮ್ಮ ಮನೇಲಿ ಫ್ರಿಡ್ಜ್ ಅಂತೂ ಕ್ಲೀನ್ ಮಾಡಾಗಲೇ ಒಂದು 15 ದಿನ ಮೇಲೆ ಆಯಿತು. ಇಷ್ಟು ಕ್ಲೀನ್ ಮಾಡಬೇಕು ಯಾವಾಗಾದರೂ ಫ್ರೀ ಮಾಡಿಕೊಂಡು. ಯಾವಾಗ ಮಾಡ್ತೀನಿ ಅಂತ ಕೂಡ ಗೊತ್ತಿಲ್ಲ, ನೋಡಬೇಕು. ಇಷ್ಟೊಂದು ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನು ಗೊತ್ತಾ, ಮಾಡೋಕ್ಕೆ ಕೆಲಸ ತುಂಬ ಇದೆ, ಆದರೆ ಮಾಡೋಕ್ಕಷ್ಟ ಮಾಡೋಣ ಬಿಡು, ಆಮೇಲೆ ಮಾಡೋಣ ಬಿಡು ಅಂದ್ಕೊಂಡು ಫ್ರಿಡ್ಜ್ ಕ್ಲೀನ್ ಮಾಡಬೇಕು. ಅಂದರೆ ತುಂಬ ಗಲೀಜಾಗೋಗಿದೆ ಅನ್ನೋ ಥರ ಏನಿಲ್ಲ, ಲೈಟಾಗಿ ಹಾಗೇ ಒರೆಸ್ಕೊಳ್ಬೇಕು. ನಾನು ಅಷ್ಟೊಂದು ಗಲೀಜೆಲ್ಲ ಮಾಡಿ ಇಟ್ಕೊಳ್ಳಲ್ಲ. ನಾನು ಫಸ್ಟ್ ಆಫ್ ಆಲ್ ನನಗೆ ಗಲೀಜಾಗಿ ಇಟ್ಕೊಳ್ಳೋದು ಅಂದ್ರೂ ಆಗೋದಿಲ್ಲ. ಇದೆ ಸ್ವಲ್ಪ ಒಂಚೂರು ಏನಂತ ಹೇಳ್ತಾರೆ ಶೆಲ್ಫ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತು ಬರ್ಬನ್ ಬಿಸ್ಕೆಟ್ ನನಗೆ ತುಂಬಾ ಇಷ್ಟ, ಅಂದರೆ ಒಂದೊಂದೇ ಓಡಾಡ್ಕೊಂಡು ತಿನ್ನಬೇಕು. ಆಗ ಒಂದು ಪ್ಯಾಕ್ನ ಆಲ್ಮೋಸ್ಟ್ 1 ವಾರ ತಿಂತೀನಿ ನನಗೆ ಆ ಥರ. ಸೊ ಬೆಳಗ್ಗೆ ಬಂದುಬಿಟ್ಟು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ. ಚಟ್ನಿ ಮಾಡಿದ್ದೀನಿ, ನಾನು ಸ್ವಲ್ಪ ಇಲ್ಲಿ ಚೈನ್ ಕೂಡ ಮಾಡಿದ್ದೀನಿ. ಸೊ ಈ ಪ್ಲೇಟ್ ಸ್ಟ್ಯಾಂಡ್ ಬಂದುಬಿಟ್ಟು ಈ ಕಡೆ ಇತ್ತು, ಇದು ಬಂದುಬಿಟ್ಟು ಈ ಕಡೆ ಇತ್ತು, ಇದೆರಡೂ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದ್ದೀನಿ. ಹಾಗೆಯೇ ಬಾಟಲ್ ಬಂದುಬಿಟ್ಟು ಇಲ್ಲಿ ಮಿಡಲಲ್ಲೇ ಇಡೋಣ ಅಂತ. ಸೊ ನನಗೆ ಇವಾಗ ಈ ರೀತಿ ಕಾಣುತ್ತೆ. ಹಾಗೆಯೇ ಸುಮ್ಮನೆ ಹಾಗೆಯೇ ಅಡುಗೆ ಮಾಡಿರೋದೆಲ್ಲ ಬಂದುಬಿಟ್ಟು ಇಲ್ಲೇ ಇಟ್ಕೊಳ್ಳೋಣ ಅಂತ ಇಲ್ಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ದಿವಾನ ಬಂದುಬಿಟ್ಟು ನಾವು ರೂಮ್ಗೆ ಶಿಫ್ಟ್ ಮಾಡಿದ್ದೀವಿ.
ಅಪ್ಪು ಬರ್ತಡೇಲಿ ಶಿಫ್ಟ್ ಮಾಡಿದ್ದು ಇಲ್ಲೇ ಇದೆ. ಅದೇನೋ ಒಂಥರ ಇಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ನಿಮಗೆ ತೋರಿಸ್ತೀನಿ ಒಂದು. ಸೊ ಈ ಮರ ಬೇರೆ ಇದೆ ಅಲ್ವಾ, ಹೊಂಗೆ ಗಿಡದ ಮರ. ಸೊ ಎಷ್ಟು ತಂಪಾದ ಗಾಳಿ ಬರುತ್ತೆ ಗೊತ್ತಾ ಇಲ್ಲಿಂದ. ಇಲ್ಲಿ ಕುತ್ಕೊಳ್ಳೋದಕ್ಕೆ ಒಂಥರ ಆರಾಮ್ ಅಂತ ಅನಿಸುತ್ತೆ. ಹಸಿ ಚಿಗ್ರೆ ಎಲೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಕಿಟಕಿಯಿಂದ ನೋಡ್ಕೊಂಡು ಕುತ್ಕೊಳ್ಬೋದು. ಗಾಳಿ ಅಂತೂ ಎಷ್ಟು ತಂಪು ಗಾಳಿ ಬರುತ್ತೆ. ಮತ್ತು ಅದಕ್ಕೋಸ್ಕರ ನಾನು ಈ ದಿವಾನ ಚೇಂಜ್ ಮಾಡೋದು ಬೇಡ ಇಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಇಲ್ಲೇ ಇಡ್ಸಿದ್ದೀನಿ. ಮತ್ತು ಇವಾಗ ಸಂಜೆ ಬಂದುಬಿಟ್ಟು ಜೀವನ್ ಬಂದ್ರಲ್ವಾ. ಸೊ ಸ್ವಲ್ಪ ಹೊತ್ತು ಆದಮೇಲೆ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಂತ ಅಂದರೆ ತುಳಸಿ ಪಾಟ್ ಹೊಡೆದೋಗಿತ್ತು, ಪಾಟ್ ತೊಗೊಂಬರ್ಬೇಕು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮ ಮನೆ ನಿಯರ್ ಬಂದುಬಿಟ್ಟು ನಮಗೆ ಅಷ್ಟಾಗಿ ಎಲ್ಲ ಜಾಗಗಳು ಗೊತ್ತಿದೆ ಅನ್ನೋ ಥರ ಇಲ್ಲ. ಸೊ ಒಂದು ಕಡೆಯಿಂದ ಹುಡುಕೊಂಡು ಹೋಗ್ತೀವಿ, ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಳ್ಳೋದು. ಆ ಥರ ಪರ್ಟಿಕ್ಯುಲರ್ ಪ್ಲೇಸ್ ಅಂತೆಲ್ಲ ನಮಗೆ ಗೊತ್ತಿಲ್ಲ. ಯಾಕಂತಂದರೆ ನಾವು ಕೂಡ ಈ ಏರಿಯಾಗೆ ಹೊಸದು, ಅದಾದಮೇಲೆ ನಾವು ಕೂಡ ಎಲ್ಲನೂ ತಿಳ್ಕೊಬೇಕು ಅಂತ ಅಂದರೆ ಸ್ವಲ್ಪ ಟೈಮ್ ಇಟ್ಟಿರ್ತೆ ಅಲ್ವಾ. ಹಾಗಾಗಿ ಏನಂತ ಹೇಳ್ತಾರೆ, ಈ ಕಡೆ ಎಲ್ಲ ನಾವು ಬಂದಿಲ್ಲ ಯಾವತ್ತೂ. ಸೊ ಹಾಗಾಗಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಒಂದು ಶಾಪ್ ಸಿಕ್ತು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಆ ನರ್ಸರಿನಲ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿ ಗಿಡಗಳೆಲ್ಲ ಇತ್ತು. ಎಷ್ಟು ಗಿಡಗಳಿತ್ತು ಗೊತ್ತಾ, ಡಿಫ್ರೆಂಟ್ ಡಿಫ್ರೆಂಟ್ ಆದ ಗಿಡಗಳೆಲ್ಲ ಇತ್ತು. ಬಟ್ ನನಗೆ ಈ ಪ್ರೆಸೆಂಟ್ ಗಿಡಗಳನ್ನು ಮಾಡಿಲ್ಲ, ಬರೀ ಪಾಟ್ ತೊಗೊಂಡಿದ್ದೀವಿ, ಪಾಟ್ ಮಾತ್ರನೇ ತೊಗೊಂಡೆ. ರೌಂಡ್ ಹೋಗ್ಬಿಟ್ಟು ನೋಡ್ಕೊಂಬಂದೆ. ಬಟ್ ಅದಾದಮೇಲೆ ಅನ್ನಿಸ್ತು, ಅಯ್ಯೋ ವಿಡಿಯೋ ಮಾಡ್ಕೋಬೇಕಾಗಿತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು. ಮನೆಗೆ ಹೋಗಿ ಪಾಟ್ ಎಲ್ಲ ಇಟ್ಬಿಟ್ಟು ದೆನ್ ಅದಾದಮೇಲೆ ಎಲ್ಲಿಗೆ ಹೋದ್ವಿ, ಎಷ್ಟೊಂದು ದಿನ ಆದಮೇಲೆ ನಾವು ಈ ಥರ ಹೊರಗಡೆ ಹೋಗ್ತಾ ಇರೋದು ಇದಕ್ಕೆ ಅಂತ ಹೇಳಿಬಿಟ್ಟು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತಿಳಿಸ್ತೀನಿ. ಸೊ ಇವಾಗ ಮನೆಗೆ ಹೋಗಿ ಪಾಟ್ ಇಟ್ಬಿಟ್ಟು ಬಂದ್ವಿ. ನನ್ನ ಮಗ ನೋಡ್ಬೋದು ಕುತ್ಕೊಂಡಿದ್ದಾನೆ. ಸೊ ನಮ್ಮ ಮನೆ ಹತ್ರ ಬಂದುಬಿಟ್ಟು ಒಂದು ಸಿಕ್ಕತ್ತಾಗಿರೋ ಮಸಾಲೆ ಪುಡಿ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ರೋಡ್ ಸೈಡೇ, ಬಟ್ ಏನೋ ಅಂತಾರಲ್ಲ ರೋಡ್ ಸೈಡಲ್ಲಿ ಮಾರೋದೇ ಸಖತ್ ರುಚಿಯಾಗಿರುತ್ತೆ ಅಂಗಡಿಗಳು ಈ ಹೋಟೆಲ್ಗಳಿಗಿಂತ ಅಂತ ಹೇಳ್ಬೋದು. ಸೊ ನನಗೆ ಇದೇ ಥರನೇ ಇಷ್ಟ, ನನಗೆ ಅಲ್ಲೇ ತಿನ್ನಬೇಕು ಇಲ್ಲೇ ತಿನ್ನಬೇಕು ಅನ್ನೋ ಥರ ಏನಿಲ್ಲ. ನನಗೆ ಎಲ್ಲಿ ಚೆನ್ನಾಗಿರುತ್ತೆ ನಾನು ಅಲ್ಲಿ ತಿಂತೀನಿ. ಸೊ ಜೀವನ್ ಬಂದುಬಿಟ್ಟು ಅಪ್ಪುಗೆ ತಿನ್ನಿಸ್ತಾ ಇದ್ದಾರೆ, ಬಿಸಿ ಇತ್ತಲ್ಲ ಉರ್ಬಿ ಉರ್ಬಿ ತಿನ್ನಿಸ್ತಾ ಇದ್ರು. ಸೊ ಮಸಾಲೆ ಪುರಿನ ತಿನ್ಕೊಂಡು ನಾವಿಲ್ಲಿ ಕಬ್ ಜ್ಯೂಸ್ ಇದೆ ನಮ್ಮ ಮನೆ ಹತ್ರನೇ, ಸೊ ಆ ಶಾಪ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ಎಲ್ಲ ಫ್ಲೇವರ್ ಆದ ಕಬ್ ಜ್ಯೂಸ್ ಕೂಡ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ ಬಂದುಬಿಟ್ಟು ಯಾವಾಗ್ಲೂ ಜಿಂಜರ್ ಫ್ಲೇವರೇ ಇಷ್ಟ, ಜೀವನ್ ಹಾಗೆಯೇ ಪುದೀನ ತೊಗೊಂಡಿದ್ರು, ನನ್ನ ಮಗನಿಗೆ ನಾರ್ಮಲ್. ಸೊ ಈ ರೀತಿ ಒಬ್ಬೊಬ್ರು ಕೂಡ ಒಂದೊಂದು ಫ್ಲೇವರ್ನ ಟ್ರೈ ಮಾಡ್ತೀವಿ. ಗ್ಲಾಸ್ ಒಂಚೂರು ಹೊರಗಡೆ ಮಸಾಲ್ ಪುರಿ ತಿನ್ಕೊಂಡು ಆಮೇಲೆ ಕಬ್ಬು ಮನೆ ವಾಪಸ್ ಬಂದ್ಮೇಲೆ ನೋಡ್ಬೋದು ಸಮೃದ್ಧ ಅವ್ರ ಅಕ್ಕ ಅಂತ ಹೇಳ್ಬೋದು. ಸೊ ಅವಳ ಜೊತೆ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಸೈಕಲಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಸೊ ಮನೆಗೂ ಕೂಡ ಬರಲಿಲ್ಲ, ಹಾಗೆ ಡೈರೆಕ್ಟಾಗಿ ಅವ್ರ ಅಕ್ಕನ ನೋಡಕ್ಕೆ ಹೋಗ್ಬಿಟ್ಟಿದ್ದಾನೆ. ಸೊ ನೋಡ್ಬೋದು ಆಟ ಆಡ್ಕೊಂಡು ಇದ್ದಾನೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.